ಸಿರಿಕನ್ನಡ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಸಿನಿಮಾ ಹಿಸ್ಟ್ರಿಯ ಜೊತೆ ಸೆಲೆಬ್ರಿಟಿಗಳ ಮಿಸ್ಟ್ರಿ, ಬಣ್ಣದ ಬದುಕಿನ ಬಯಲಾಗದ ಸತ್ಯಗಳು, ಸುದ್ದಿನೇ ಆಗದಂಥ ಕಾಂಟ್ರವರ್ಸಿಗಳು, ಏಳು ಬೀಳಿನ ದಾಖಲೆಗಳು, ಇವೆಲ್ಲವನ್ನು ನಿಮಗೆ ತಿಳಿಸಿಕೊಡುವಂತಹ ಕಾರ್ಯಕ್ರಮವೇ ಟೂರಿಂಗ್ ಟಾಕೀಸ್. ಇದು ರೀಲ್ ಹಿಂದಿನ ರಿಯಲ್ ಸ್ಟೋರಿ. ನಾನು ಸೌಮ್ಯ ರಮಕಾಂತ್. ಅನುಪಮ ಚೆಲುವೆ ಕಲಾವಿದೆ ಭವ್ಯ ಅವರ ಕುರಿತಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮ್ಮ ಜೊತೆ ಮಾತನಾಡ್ತೀನಿ. ತಮ್ಮ ಸಹಜ ಅಭಿನಯಕ್ಕೆ ಹೆಸರಾಗಿದ್ದಂಥ ಭವ್ಯ ಮೆಲೋಡ್ರಾಮಾಗಳಿಗೂ ಕೂಡ ಸೈ ಅಂತ ಅನ್ಸ್ಕೊಂಡಂಥವರು. ಶಂಕರ್ನಾಗ್ ಅವರ ಜೊತೆ 15 ಸಿನಿಮಾಗಳಲ್ಲಿ, ವಿಷ್ಣುವರ್ಧನ್, ಅನಂತನಾಗ್, ರವಿಚಂದ್ರನ್ ಅವರ ಜೊತೆ ನಾಯಕಿಯಾಗಿ, ಆಗಿನ ಯುವ ಕಲಾವಿದರಾಗಿದ್ದಂಥ ವಿಜಯಕಾಶಿ ಮತ್ತು ಮುರುಳಿಯವರ ಜೊತೆ ಕೂಡ ನಟಿಸಿರುವಂಥ ಭವ್ಯ ತಮ್ಮ 30 ವರ್ಷಗಳ ವೃತ್ತಿ ಜೀವನದಲ್ಲಿ 150 ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಭವ್ಯ ಅವರ ಮೂಲ ಹೆಸರು ಭಾರತಿದೇವಿ. ಇವರು ಹುಟ್ಟಿದ್ದು 1966 ಆಗಸ್ಟ್ 18 ತಾರೀಕು. ತಂದೆ ಪಾರ್ಥಸಾರಥಿ, ತಾಯಿ ಜಯಮ್ಮ. ಬಾಲ್ಯದಿಂದಲೂ ಸಿನಿಮಾ ಅಂತಂದರೆ ತುಂಬ ಆಸಕ್ತಿ ಭವ್ಯ ಅವರಿಗೆ. ಸಂಪತ್ತಿಗೆ ಸವಾಲ್, ನಾನಿನ ಬಿಡಲಾರೆ ಸಿನಿಮಾ ನೋಡಿದ ಮೇಲಂತೂ ನಾನು ಸಿನಿಮಾ ಸೇರಿಕೊಳ್ಳೇಬೇಕು ಅಂತ ಭವ್ಯ ಕನಸನ್ನು ಕಾಣ್ತಾರೆ. ಕನ್ನಡಿಯ ಮುಂದೆ ನಿಂತು ಸಿನಿಮಾದ ಡೈಲಾಗ್ಸ್ನ ಹೇಳಿ ಖುಷಿ ಪಡ್ತಿರ್ತಾರೆ. ಆದರೆ ಭವ್ಯ ಅವರ ಮನೆಯಲ್ಲಿ ತುಂಬ ಸ್ಟ್ರಿಕ್ಟ್. ಯಾವುದೇ ಕಾರಣಕ್ಕೂ ಹೆಣ್ಮಕ್ಕಳು ಸಿನಿಮಾ ರಂಗಕ್ಕೆ ಹೋಗಬಾರ್ದು ಅನ್ನುವ ರೀತಿ. ಭವ್ಯ ಅವರ ಶಾಲೆಯ ಟೀಚರ್ಸ್, ನೋಡೋದಕ್ಕೆ ನಿಮ್ಮ ಮಗಳು ತುಂಬ ಮುದ್ದಾಗಿದ್ದಾಳೆ, ಇವಳನ್ನು ಡ್ರಾಮಾಗೆ ಸೇರಿಸಿ ಅಂತ ಹೇಳಿದರೂ ಕೂಡ ಅವರ ಮನೆಯಲ್ಲಿ ಒಪ್ಪಿರೋದಿಲ್ಲ. ಜೊತೆಗೆ ಡ್ಯಾನ್ಸಿಗೆ ಸೇರ್ಕೊಳ್ಳೋಕ್ಕೂ ಕೂಡ ಭವ್ಯ ಅವರಿಗೆ ಬಿಟ್ಟಿರೋದಿಲ್ಲ. ದತ್ತು ಅಂತ ಹೆಸರಾಗಿದ್ದ ನಿರ್ದೇಶಕ ಧನಂಜಯ್ ಒಂದು ಸಲ ಭವ್ಯ ಅವರ ಗೆಳತಿ ಸರಳ ಅವರ ಮನೆಗೆ ಬರ್ತಾರೆ. ಅಲ್ಲಿ ಭವ್ಯ ಕೂಡ ಇರ್ತಾರೆ. ಭವ್ಯ ಅವರನ್ನ ನೋಡಿದಂಥ ದತ್ತು ಅವರು ಸಿನಿಮಾದಲ್ಲಿ ನೀನು ನಾಯಕಿ ಆಗ್ತೀಯಾ ಅಂತ ಕೇಳ್ತಾರೆ. ಶಂಕರ್ನಾಗ್ ಈ ಸಿನಿಮಾದ ಹೀರೋ ಅಂತ ಭವ್ಯ ಅವ್ರಿಗೆ ಹೇಳಿದಾಗ ತುಂಬ ಖುಷಿಯಾಗುತ್ತೆ ಭವ್ಯ ಅವ್ರಿಗೆ. ನಾನೇನೋ ರೆಡಿ, ನನಗೆ ತುಂಬ ಇಷ್ಟ ಇದೆ, ಮನೇಲಿ ಒಪ್ಪೋದಿಲ್ಲ ಅಂಥೇಳಿ ಅಲ್ಲಿಂದ ಹೊರಟೋಗ್ತಾರೆ. ಆದರೆ ದತ್ತು ಅವರು ಮಾತ್ರ ಸುಮ್ಮನೆ ಆಗೋದಿಲ್ಲ, ಭವ್ಯವ್ರನ್ನ ಹುಡುಕೊಂಡು ಅವರ ಮನೆಗೆ ಹೋಗ್ತಾರೆ. ಭವ್ಯ ಅವ್ರನ್ನ ಸಿನಿಮಾದಲ್ಲಿ ನಟಿಸೋದಕ್ಕೆ ಅವಕಾಶ ಕೊಡಿ ಅಂತ ಅವರ ಪೇರೆಂಟ್ಸ್ನ ಕೇಳ್ತಾರೆ. ಯಾರು ಒಪ್ಪಿಗೆಯನ್ನು ಕೊಡೋದೇ ಇಲ್ಲ. ಅದರಲ್ಲೂ ಅವರ ತಾಯಿ ಅಂತೂ ಇನ್ನೂ ಚಿಕ್ಕವಳಿಳು, 16 ಪಿ ಯು ಸಿ ಓದ್ತಿದ್ದಾಳೆ, 2-3 ವರ್ಷದಲ್ಲಿ ಮದುವೆಯನ್ನು ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಸಿನಿಮಾಗಂತೂ ಬಿಡೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ಆದರೆ ಯಾವಾಗ ಸಿನಿಮಾದ ನಾಯಕ ಶಂಕರ್ನಾಗ್ ಅಂತ ಭವ್ಯ ಅವರ ತಂದೆ ಪಾರ್ಥಸಾರಥಿ ಅವರಿಗೆ ಗೊತ್ತಾಯಿತೋ ಆಗ ಸ್ವಲ್ಪ ಅವರು ಮನಸ್ಸನ್ನು ಬದಲಾಯಿಸ್ತಾರೆ. ಯಾಕಂದರೆ ಪಾರ್ಥಸಾರಥಿ ಅವರು ಕೂಡ ಶಂಕರ್ನಾಗ್ ಅವರ ಫ್ಯಾನ್. ಹಾಗಾಗಿ ಭವ್ಯ ಅವರಿಗೆ ಸಿನಿಮಾದಲ್ಲಿ ನಾಯಕಿಯಾಗುವಂಥ ಅವಕಾಶ ಸಿಗುತ್ತೆ. 16 ವರ್ಷದ ಹುಡುಗಿ ಶಂಕರ್ನಾಗ್ ಜೊತೆ ನಾಯಕಿ, ಯಾರಿಗೆ ತಾನೇ ಖುಷಿಯಾಗೋದಿಲ್ಲ ಹೇಳಿ. ಭವ್ಯವರು ಕೂಡ ಅಷ್ಟೇ ಖುಷಿಯಿಂದ ಶಂಕರ್ನಾಗ್ ಅವರ ಜೊತೆ ನಾಯಕಿಯಾಗಿ ನಟಿಸ್ತಾರೆ. ಅದು ಡಾಕ್ಟರ್ ದೇವೋಭವ ಅನ್ನುವ ಸಿನಿಮಾ. ಆದರೆ ಆ ಖುಷಿ ತುಂಬ ದಿನ ಇರೋದಿಲ್ಲ, ಯಾಕಂದರೆ ಆ ಸಿನಿಮಾ ಕಂಪ್ಲೀಟ್ ಆಗೋದೇ ಇಲ್ಲ. ಅಷ್ಟರಲ್ಲಿ ಭವ್ಯವರಿಗೆ ಮತ್ತೊಂದು ಸಿನಿಮಾ ಸಿಗುತ್ತೆ. ಮುಸುರಿ ಕೃಷ್ಣಮೂರ್ತಿಯವರ ಮಗ ಜಯಸಿಂಹ ಮುಸುರಿಯವರ ಧನವಂತ ಸಿನಿಮಾದಲ್ಲಿ ಅಭಿನಯ ಮಾಡುವಂಥ ಒಂದು ಅವಕಾಶ. ಸಿನಿಮಾ ಏನೋ ಕಂಪ್ಲೀಟ್ ಆಗುತ್ತೆ, ಆದರೆ ಅದು ತೆರೆ ಕಾಣಲ್ಲ. ಸಿನಿಮಾನೇ ಬೇಡ ಅಂತ ಇದ್ದವ್ರಿಗೆ ಮೊದಲ 2 ಸಿನಿಮಾ ಹೀಗಾಗ್ಬಿಟ್ರೆ ಅವರ ಪರಿಸ್ಥಿತಿ ಹೇಗಿರಬೇಡ ಹೇಳಿ. ಎಲ್ಲರೂ ಭವ್ಯವ್ರನ್ನ ಕೇಳೋದಕ್ಕೆ ಶುರು ಮಾಡ್ತಾರೆ, ಎಲ್ಲಿ ನಿನ್ನ ಸಿನಿಮಾ, ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ. 16 ವರ್ಷದ ಹುಡುಗಿ ಹೇಗೆ ಉತ್ತರ ಕೊಡಬೇಕು ಹೇಳಿ. ಒಂಥರ ಪ್ರೆಷರ್ಗೆ ಭವ್ಯ ಅವರು ಸಿಕ್ಕಾಕೊಳ್ತಾರೆ. ಅವರ ಮನೆಯವರ ಸ್ಥಿತಿ ಕೂಡ ಹಾಗೆ ಇರುತ್ತೆ. ಹೇಗಾದರೂ ಇದಕ್ಕೆಲ್ಲ ಕರೆಕ್ಟಾಗಿ ಉತ್ತರ ಕೊಡಬೇಕು ಅಂತ ಅಂದ್ಕೊಂಡು ನೆಕ್ಸ್ಟ್ ಯಾವುದಾದ್ರೂ ಸಿನಿಮಾ ಸಿಕ್ಕಿದ್ರೆ ಒಪ್ಕೋದು ಅಂತ ಭವ್ಯ ಅವರಿಗೆ ಅವರ ಮನೆಯವರು ಹೇಳ್ತಾರೆ. ಧನವಂತ ಸಿನಿಮಾದಲ್ಲಿ ಭವ್ಯ ಅವರ ನಟನೆಯನ್ನು ನೋಡಿ ಮೆಚ್ಚಿದಂಥ ನಿರ್ದೇಶಕ ತಿಪ್ಪಟೂರು ರಘು ಕಲ್ಲು ವೀಣೆ ನುಡಿಯಿತು ಸಿನಿಮಾದಲ್ಲಿ ಒಂದು ಅವಕಾಶವನ್ನು ಕೊಡ್ತಾರೆ. ಹೀಗೆ ಭವ್ಯ ಅವರ ರಿಲೀಸ್ ಆದಂಥ ಮೊದಲ ಸಿನಿಮಾ ಕಲ್ಲು ವೀಣೆ ನುಡಿಯಿತು. ಇದಾದ ಮೇಲೆ ಸ್ವರ್ಗದಲ್ಲಿ ಮದುವೆ ಅನ್ನುವ ಸಿನಿಮಾದಲ್ಲೂ ಒಂದು ಪಾತ್ರದಲ್ಲಿ ಭವ್ಯ ಕಾಣಿಸ್ಕೊಳ್ತಾರೆ. ಅಲ್ಲಿಂದ ಮುಂದಕ್ಕೆ ಗಾಂಧಿನಗರದ ಮಂದಿ ಭವ್ಯ ಅವರನ್ನು ಸ್ವಲ್ಪ ಸೀರಿಯಸ್ ಆಗಿ ತೆಗೆದುಕೊಳ್ಳೋಕ್ಕೆ ಶುರು ಮಾಡ್ತಾರೆ. ವೀಕ್ಲಿ ಮ್ಯಾಗ್ಝಿನ್ ಪ್ರಜಾಮತದಲ್ಲಿ BL ವೇಣು ಅವರ ಪ್ರೇಮ ಪರ್ವ ಕಾದಂಬರಿ ಪ್ರಕಟ ಆಗ್ತಿರುತ್ತೆ. ಇದು ಸಿದ್ದಲಿಂಗಯ್ಯ ಅವರಿಗೆ ತುಂಬ ಇಷ್ಟ ಆಗುತ್ತೆ. ಇದನ್ನು ಪ್ರೇಮ ಪರ್ವ ಅನ್ನುವ ಹೆಸರಲ್ಲೇ ಸಿನಿಮಾ ಮಾಡ್ತಾರೆ ತಮ್ಮ ಮಗ ಮುರುಳಿಯವರಿಗೆ ಅಂತ.
ಮುರುಳಿಗೆ ನಾಯಕಿಯಾಗಿ ಭವ್ಯ ಅವರಿಗೆ ನಟಿಸುವಂತಹ ಅವಕಾಶ ಸಿಗುತ್ತೆ. ಕಾಲೇಜು ಹುಡುಗಿಯ ಪಾತ್ರವನ್ನ ಭವ್ಯ ಇಲ್ಲಿ ನಿಭಾಯಿಸ್ತಾರೆ. ಇದು ಪೂರ್ಣ ಪ್ರಮಾಣದಲ್ಲಿ ನಾಯಕಿಯಾಗಿ ನಟಿಸಿದಂತ ಮೊದಲ ಸಿನಿಮಾ. ನಾಯಕ ನಾಯಕಿಯನ್ನ ಯಾವಾಗ್ಲೂ ಚುಡಾಯಿಸ್ತಿರ್ತಾನೆ. ಒಂದು ಸಂದರ್ಭದಲ್ಲಂತೂ ನಾಯಕಿಯನ್ನ ಅಡ್ಡಗಟ್ಟಿ ಕಿಸ್ ಕೊಡ್ಬೇಕು, ಇಲ್ಲ ಅಂದ್ರೆ ಡ್ಯಾನ್ಸ್ ಮಾಡಬೇಕು ಅಂತ ರೇಗಿಸ್ತಾನೆ. ಆಗ ಭವ್ಯ ನಾಯಕನನ್ನ ಹೊಡೆಯುವಂತ ಸಂದರ್ಭ. ನಾಯಕನ ತಂದೆಯೇ ಈ ಸಿನಿಮಾದ ನಿರ್ದೇಶಕ ಆಗಿದ್ದರಿಂದ ಭವ್ಯ ಹೆದರುಕೊಳ್ತಿರ್ತಾರೆ. ಆದರೆ ಸಿದ್ದಲಿಂಗಯ್ಯ ಅವರೇ ಭವ್ಯ ಅವರಿಗೆ ಧೈರ್ಯವನ್ನು ತುಂಬುತ್ತಾರೆ. ಆಗ ಭವ್ಯ ನಾಯಕನನ್ನು ಹೊಡಿತಾರೆ. ಈ ಸೀನ್ ತುಂಬ ಸಹಜವಾಗಿ ಮೂಡಿಬರುತ್ತೆ. ಹಳ್ಳಿ ಹುಡುಗಿಯಾಗಿ ಪ್ರೇಮಿಯಾಗಿ ಭವ್ಯ ಈ ಪಾತ್ರವನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಪ್ರೇಮ ಪರ್ವ ಸಿನಿಮಾ ಸೂಪರ್ ಹಿಟ್ ಸಿನಿಮಾ ಆಗುತ್ತೆ. ಬಿಡುಗಡೆಯಾಗಿ 8 ಕೇಂದ್ರಗಳಲ್ಲಿ 25 ವಾರಗಳ ಪ್ರದರ್ಶನವನ್ನು ಕಾಣುತ್ತೆ. ಒಟ್ಟಾರೆ ಭವ್ಯ ಅವರಿಗೆ ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ತಂದುಕೊಡುತ್ತೆ. ಪ್ರೇಮ ಪರ್ವದ ನಂತರ ಬಂದಂಥ ಸಿನಿಮಾ ಬಡ್ಡಿ ಬಂಗಾರಮ್ಮ. ಈ ಸಿನಿಮಾದಲ್ಲಿ ಅತ್ತೆಗೆ ಬುದ್ಧಿ ಕಲಿಸುವ ಸೊಸೆಯಾಗಿ ತುಂಬ ಸೊಗಸಾಗಿ ಭವ್ಯ ನಟಿಸಿದ್ದಾರೆ. ಪ್ರತಿಷ್ಠಿತ ಸಂಸ್ಥೆ ಈಶ್ವರಿ ಪ್ರೊಡಕ್ಷನ್ಸ್ನಲ್ಲಿ ಕೆಲಸ ಮಾಡುವಂಥ ಅವಕಾಶ ಭವ್ಯ ಅವರಿಗೆ ಸಿಗುತ್ತೆ. ರವಿಚಂದ್ರನ್ ಅಭಿನಯದ ಪ್ರಳಯಾಂತಕ ಸಿನಿಮಾದಲ್ಲಿ ಭವ್ಯ ನಾಯಕಿಯಾಗ್ತಾರೆ. ಅಲ್ಲಿವರೆಗೂ ಹೋಮ್ಲಿ ಪಾತ್ರಗಳಲ್ಲಿ ಮಾತ್ರ ಮಾಡ್ತಾ ಇದ್ದಂಥ ಭವ್ಯ ಪ್ರಳಯಾಂತಕ ಸಿನಿಮಾದಲ್ಲಿ ಬೋಲ್ಡ್ ಅಂಡ್ ಗ್ಲಾಮರಸ್ ಆಗಿ ಕಾಣಿಸ್ಕೊಳ್ತಾರೆ. ಪ್ರೇಮ ಪರ್ವ ಸಿನಿಮಾದ ಯಶಸ್ಸಿನಿಂದ ಬೇರೆ ಭಾಷೆಗಳಲ್ಲೂ ಕೂಡ ನಟಿಸುವ ಅವಕಾಶ ಭವ್ಯವರಿಗೆ ಸಿಗುತ್ತೆ. ತಮಿಳಿನ ಗೀತಾಂಜಲಿ, ತೆಲುಗಿನ ಪುಣ್ಯಸ್ತ್ರೀ ಸಿನಿಮಾಗಳಲ್ಲಿ ನಟಿಸ್ತಾರೆ. ಎರಡೂ ಸಿನಿಮಾಗಳು ಸೂಪರ್ ಹಿಟ್. ಕನ್ನಡದಲ್ಲೇ ಹೆಚ್ಚು ಅವಕಾಶಗಳು ಭವ್ಯವರಿಗೆ ಸಿಗ್ತಾ ಇದ್ದುದರಿಂದ ಬೇರೆ ಭಾಷೆಗಳಲ್ಲಿ ನಟಿಸೋದನ್ನು ಭವ್ಯ ಅವರು ಕಮ್ಮಿ ಮಾಡ್ತಾರೆ. ದ್ವಾರಕೀಶ್ ಪ್ರಥಮ ಬಾರಿಗೆ ನಿರ್ದೇಶನ ಮಾಡಿದಂಥ ಸಿನಿಮಾ ನೀ ಬರೆದ ಕಾದಂಬರಿ. ಪ್ರಥಮ ಬಾರಿಗೆ ವಿಷ್ಣುವರ್ಧನ್ ಅವರ ಜೊತೆ ನಾಯಕಿಯಾಗುವಂಥ ಅವಕಾಶ ಭವ್ಯ ಅವರಿಗೆ ಸಿಗುತ್ತೆ. ಅದ್ಭುತ ಪ್ರೇಮಿಯಾಗಿ ಮಾನಸಿಕ ಸಮಸ್ಯೆಯಿಂದ ಬಳಲುವ ಪಾತ್ರವನ್ನು ತುಂಬ ಚೆನ್ನಾಗಿ ಭವ್ಯ ಮಾಡ್ತಾರೆ. ಈ ಸಿನಿಮಾ ಕೂಡ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಸಿದ್ದಲಿಂಗಯ್ಯ ಅವರ ಪ್ರೇಮಗಂಗೆ, ಜೋಸಮಯ್ಯನವರ ಒಡೆದ ಹಾಲು, ಈ ಸಿನಿಮಾಗಳು ನಾಯಕಿ ಪ್ರಧಾನ ಸಿನಿಮಾಗಳು. ಈ ಸಿನಿಮಾಗಳಲ್ಲಿ ಭವ್ಯ ಅಭಿನಯಿಸಿ ಸೈ ಅಂತ ಅನಿಸ್ಕೊಳ್ತಾರೆ. ಕನ್ನಡ ಚಿತ್ರರಂಗದ ಸೂಪರ್ ಹಿಟ್ ಜೋಡಿಗಳಲ್ಲಿ ಶಂಕರ್ನಾಗ್ ಮತ್ತು ಭವ್ಯ ಅವರ ಜೋಡಿ ಕೂಡ ಒಂದು. ಭವ್ಯ ಫಸ್ಟ್ ಟೈಮ್ ಸಿನಿಮಾ ರಂಗಕ್ಕೆ ಬಂದದ್ದು ಶಂಕರ್ನಾಗ್ ಅವರ ಜೊತೆ ನಾಯಕಿಯಾಗೇನೆ. ನಾನು ಆಗಲೇ ಹೇಳ್ದಂಗೆ ಸಿನಿಮಾ ಶೂಟಿಂಗೆ ಕಂಪ್ಲೀಟ್ ಆಗಿರೋದಿಲ್ಲ. ಆದರೆ ಮತ್ತೊಮ್ಮೆ ಶಂಕರ್ನಾಗ್ ಅವರ ಜೊತೆ ನಾಯಕಿಯಾಗುವಂಥ ಅವಕಾಶ ಸಿಕ್ಕಿದ್ದು ತಾಯಿ ಸಿನಿಮಾದಿಂದ. ಅದಾದ ನಂತರ ಲಾರಿ ಡ್ರೈವರ್ ಅನ್ನುವ ಸಿನಿಮಾ ಕೂಡ ಬರುತ್ತೆ. ಎರಡೂ ಸಿನಿಮಾ ರಿಲೀಸ್ ಏನೋ ಆಗುತ್ತೆ, ಆದರೆ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ತಂದುಕೊಡೋದಿಲ್ಲ. ಆದರೆ ಇವರಿಬ್ಬರ ಕೆಮಿಸ್ಟ್ರಿ ತುಂಬ ಚೆನ್ನಾಗಾಗೋದಕ್ಕೆ ಇದು ಕಾರಣ ಆಗಿರುತ್ತೆ. IPS ಅಧಿಕಾರಿ ಸಾಂಗ್ಲಿಯಾನ ಅವರ ಸಾಹಸಗಳನ್ನು ಇಟ್ಕೊಂಡು ಬಂದಂಥ ಸಿನಿಮಾ ಸಾಂಗ್ಲಿಯಾನ. ಶಂಕರ್ನಾಗ್ ನಾಯಕ, ಭವ್ಯ ನಾಯಕಿ. ಸಿನಿಮಾ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಂಡು ಇವರಿಬ್ಬರಿಗೂ ಬ್ರೇಕನ್ನು ಕೊಡುತ್ತೆ. ಈ ಸಿನಿಮಾದಿಂದ ಇವರಿಬ್ಬರು ಸೂಪರ್ ಹಿಟ್ ಪೇರ್ ಅಂತ ಅನಿಸ್ಕೊಳ್ತಾರೆ. ಸಾಂಗ್ಲಿಯಾನ ಭಾಗ 2ರಲ್ಲೂ ಇದೇ ಜೋಡಿ ಕಂಟಿನ್ಯೂ ಆಗುತ್ತೆ, ಅಲ್ಲೂ ಕೂಡ ಸೂಪರ್ ಹಿಟ್ ಅಂತ ಅನಿಸ್ಕೊಳ್ತಾರೆ. ಸಾಂಗ್ಲಿಯಾನ ಭಾಗ 3 ಬರುವ ಹೊತ್ತಿಗೆ ನಿರ್ದೇಶಕ ನಂಜುಂಡಪ್ಪ ತೀರ್ಕೊಳ್ತಾರೆ. ಸಿನಿಮಾ ಏನೋ ಬರುತ್ತೆ, ಆದರೆ ಅಲ್ಲಿ ಭವ್ಯ ಅವರು ಇರೋದಿಲ್ಲ. ಅಷ್ಟೊತ್ತಿಗೆ ಶಂಕರ್ನಾಗ್ ಅವರು ಕೂಡ ನಮ್ಮೆಲ್ಲರನ್ನು ಬಿಟ್ಟೋಗಿರ್ತಾರೆ. ಒಟ್ಟಾರೆ ಈ ಎರಡು ಸಿನಿಮಾಗಳು ಭವ್ಯ ಅವರ ಕೆರಿಯರ್ಗೆ ತುಂಬ ಮುಖ್ಯವಾದಂಥ ಸಿನಿಮಾಗಳು. ಇದಾದ ನಂತರ ಭವ್ಯ ಅವರು ಮಾಡಿದಂಥ ಸಿನಿಮಾ ಕರುಣಾಮಯಿ. ಕರುಣಾಮಯಿ ಸಿನಿಮಾ ಮಾಡುವ ಹೊತ್ತಿಗೆ ಭವ್ಯ ಅವರ ವಯಸ್ಸು 20ರ ಆಸುಪಾಸು. ಸುಮಾರು 4 ವರ್ಷಗಳಲ್ಲಿ ಭವ್ಯ ಅವರು ಒಟ್ಟು 50 ಸಿನಿಮಾಗಳಲ್ಲಿ ನಟಿಸಿರ್ತಾರೆ. ಕರುಣಾಮಯಿ ಸಿನಿಮಾ ಭವ್ಯ ಅವರ 50ನೇ ಸಿನಿಮಾ. ತನ್ನ ವಯಸ್ಸಿಗಿಂತ 2 ಪಟ್ಟು ಹೆಚ್ಚು ವಯಸ್ಸಿನ ಪಾತ್ರವನ್ನು ಭವ್ಯ ಅವರು ಇದರಲ್ಲಿ ಮಾಡಬೇಕಾಗಿರುತ್ತೆ. ತುಂಬ ಚಾಲೆಂಜಿಂಗ್ ಆಗಿ ಇದನ್ನು ತಗೊಂಡು ಅಷ್ಟೇ ಅಚ್ಚುಕಟ್ಟಾಗಿ ಈ ಪಾತ್ರವನ್ನು ಅವರು ನಿಭಾಯಿಸ್ತಾರೆ. ವಿಷ್ಣುವರ್ಧನ್, ಶಂಕರ್ನಾಗ್ ಅವರಂಥ ಟಾಪ್ ಆಕ್ಟರ್ ಜೊತೆ ನಾಯಕಿಯಾಗಿದ್ದಂಥ ಭವ್ಯ ಅಂದಿನ ಯುವ ನಟರ ಜೊತೆ ಕೂಡ ನಾಯಕಿಯಾಗಿ ನಟಿಸ್ತಾರೆ. ಕಾಶಿನಾಥ್ ಅವರ ಅವಳೆ ನನ್ನ ಹೆಂಡತಿ ಸಿನಿಮಾದಲ್ಲೂ ಅವರಿಗೆ ಪೇರಾಗ್ತಾರೆ. ಈ ಸಿನಿಮಾ ಕೂಡ ಅಷ್ಟೇ ಗಮನವನ್ನು ಸೆಳೆಯುತ್ತೆ. ಮೊದಲ ಬಾರಿ ಅನಂತನಾಗ್ ಅವರ ಜೊತೆ ಭವ್ಯ ನಾಯಕಿಯಾಗಿ ನಟಿಸಿದ್ದು ಮುತ್ತೈದೆ ಸಿನಿಮಾದಿಂದ. ಈ ಸಿನಿಮಾದಲ್ಲೂ ಒಂದು ಒಳ್ಳೆಯ ಪಾತ್ರವನ್ನು ಭವ್ಯ ಮಾಡ್ತಾರೆ. ನಂತರ ಬಂದಂಥ ಸಿನಿಮಾ ಮತ್ತೆ ಹಾಡಿತು ಕೋಗಿಲೆ. ಅನಂತನಾಗ್ ಮತ್ತು ವಿಷ್ಣುವರ್ಧನ್ ಪ್ರಥಮ ಬಾರಿಗೆ ಈ ಸಿನಿಮಾದಲ್ಲಿ ಒಟ್ಟಾಗಿ ಕಾಣಿಸಿಕೊಂಡಿರ್ತಾರೆ. ತುಂಬ ವಿಭಿನ್ನ ಪಾತ್ರದಲ್ಲಿ ಭವ್ಯ ಎಲ್ಲರ ಗಮನ ಸೆಳೀತಾರೆ. ಭಾರ್ಗವ ಅವರ ಸೂಪರ್ ಹಿಟ್ ಸಿನಿಮಾ ಕೃಷ್ಣಾನಿ ಬೇಗನೆ ಬಾರು, ಈ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರ ಜೊತೆ ಒಂದು ಪ್ರಮುಖ ಪಾತ್ರದಲ್ಲಿ ಭವ್ಯ ಕಾಣಿಸ್ಕೊಳ್ತಾರೆ.
ಈ ಜೋಡಿ ಜನನಾಯಕ ಸಿನಿಮಾದಲ್ಲೂ ಅಷ್ಟೇ ಹಿಟ್ ಆಗುತ್ತೆ. ಟಿ ಎಸ್ ನಾಗಾಭರಣ ಅವರ ರಾವಣ ರಾಜ್ಯ ಸಿನಿಮಾದಲ್ಲಿ ತುಂಬ ಚಾಲೆಂಜ್ ಆದಂಥ ಒಂದು ಪಾತ್ರ ಭವ್ಯ ಅವರಿಗೆ ಸಿಗುತ್ತೆ. ಸದಾ ನ್ಯಾಯಕ್ಕಾಗಿ ಹೋರಾಡುವ, ಮಾನಭಂಗಕ್ಕೆ ಒಳಗಾಗಿ ಕಡೆಗೆ ನ್ಯಾಯ ಸಿಗದೆ ಅದರಿಂದ ನೊಂದು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪಾತ್ರವನ್ನು ಭವ್ಯ ಅಷ್ಟೇ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಎಲ್ಲ ನಾಯಕಿಯರಿಗೂ ಒಂದು ದೊಡ್ಡ ಆಸೆ ಅಂತ ಅಂದರೆ ಅಣ್ಣವರ ಜೊತೆ ನಾಯಕಿ ಆಗಬೇಕು ಅಂತ, ಅಂಥ ಒಂದು ಆಸೆ ಭವ್ಯವರು ಇರುತ್ತೆ. ಕನ್ನಡದ ಬಹುತೇಕ ಎಲ್ಲ ಪ್ರಮುಖ ನಾಯಕರಿಗೂ ನಾಯಕಿ ಆಗಿದ್ದಂಥ ಭವ್ಯ ಅವರಿಗೆ ಅಣ್ಣವರ ಜೊತೆ ಸ್ಕ್ರೀನ್ ಶೇರ್ ಮಾಡಿಕೊಳ್ಳುವಂಥ ಅವಕಾಶ ಸಿಗೋದೇ ಇಲ್ಲ. ಗುರಿ ಸಿನಿಮಾದಲ್ಲಿ ಇವರು ನಾಯಕಿಯಾಗುವಂಥ ಪ್ರಸ್ತಾಪ ಬಂದರೂ ಕೂಡ ಕಾರಣಾಂತರಗಳಿಂದ ಅದು ಸಾಧ್ಯ ಆಗೋದೇ ಇಲ್ಲ. ಆದರೆ ಅದೃಷ್ಟ ಅಂತ ಅಂದರೆ ಅಣ್ಣವರ ನಿರ್ಮಾಣದ ಸಿನಿಮಾದಲ್ಲಿ ಭವ್ಯ ಅವರಿಗೆ ನಟಿಸುವಂಥ ಅವಕಾಶ ಸಿಗುತ್ತೆ. ಅದೇ ಹೃದಯ ಹಾಡಿತು ಸಿನಿಮಾ. ಅಂಬರೀಷ್ ನಾಯಕ, ಇಬ್ಬರು ನಾಯಕಿಯರು, ಒಂದು ಮಾಲಾಶ್ರೀ, ಮತ್ತೊಂದು ಭವ್ಯ. ಖುಷಿ ವಿಚಾರ ಅಂತ ಅಂದರೆ ಡಾಕ್ಟರ್ ಪಾತ್ರಕ್ಕೆ ಭವ್ಯವರೇ ಬೇಕು ಅಂತ ಅಣ್ಣವರೇ ಆಯ್ಕೆ ಮಾಡಿದ್ರಂತೆ. ಇದು ತನಗೆ ಸಿಕ್ಕಿರುವ ರಾಷ್ಟ್ರ ಪ್ರಶಸ್ತಿ ಅಂತ ಭವ್ಯ ಇವತ್ತಿಗೂ ಖುಷಿ ಪಡ್ತಾರೆ. ಡಾಕ್ಟರ್ ಪಾತ್ರದ ಬಾಡಿ ಲ್ಯಾಂಗ್ವೇಜ್ ಎಲ್ರಿಗೂ ಇಷ್ಟ ಆಗಿರುತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ಭವ್ಯವರನ್ನ ತುಂಬ ಜನ ನೀವು ನಿಜವಾಗ್ಲೂ ಡಾಕ್ಟರ್ ಅಂತ ಕೇಳಿದ್ದು ಉಂಟಂತೆ. ಮಾಲಾಶ್ರೀ, ಅಂಬರೀಷ್ ಮತ್ತು ಭವ್ಯ ಕಾಂಬಿನೇಷನ್ನ ಮತ್ತೊಂದು ಸಿನಿಮಾ ಸೋಲಿಲ್ಲದ ಸರದಾರ ಕೂಡ ಬರುತ್ತೆ, ಅದು ಕೂಡ ಹಿಟ್ ಆಗುತ್ತೆ. ವಿಷ್ಣುವರ್ಧನ್ ಅವರು ದ್ವಿಪಾತ್ರದಲ್ಲಿ ಕಾಣಿಸಿಕೊಂಡಂಥ ಸಿನಿಮಾ ಲಯನ್ ಜಗಪ್ತಿ ರಾವ್. ಒಂದು ಪಾತ್ರಕ್ಕೆ ಲಕ್ಷ್ಮಿ ನಾಯಕಿಯಾದರೆ ಮತ್ತೊಂದು ಪಾತ್ರಕ್ಕೆ ಭವ್ಯ ನಾಯಕಿ. ಲಕ್ಷ್ಮಿ ಮತ್ತು ವಿಷ್ಣುವರ್ಧನ್ ಹಿರಿಯ ಕಲಾವಿದರು, ಅವರ ಜೊತೆ ನಟಿಸೋದು ನಿಜಕ್ಕೂ ಭವ್ಯ ಅವರಿಗೆ ಸವಾಲಾಗುತ್ತೆ. ಅಷ್ಟೇ ಚೆನ್ನಾಗಿ ಕೂಡ ಭವ್ಯ ಈ ಪಾತ್ರವನ್ನು ನಿಭಾಯಿಸ್ತಾರೆ. ಬಹು ಬೇಡಿಕೆಯಲ್ಲಿದ್ದಾಗಲೇ 1993 ಗುಜರಾತ್ ಮೂಲದ ಮುಖೇಶ್ ಪಟೇಲ್ ಅವರನ್ನು ಭವ್ಯ ಅವರು ಮದುವೆ ಆಗ್ತಾರೆ. ಹಾಗೆ ನೋಡಿದ್ರೆ ಭವ್ಯ ಅವರ ಕೈಯಲ್ಲಿ ತುಂಬ ಸಿನಿಮಾಗಳಿರ್ತವೆ, ಆದರೆ ಹೆತ್ತವರ ಆಸೆಯನ್ನು ಕೂಡ ಪೂರೈಸಬೇಕು ಅನ್ನೋ ಕಾರಣಕ್ಕೆ ಅವರು ಮದುವೆ ಆಗ್ತಾರೆ. ಒಂದು ಸಣ್ಣ ಬ್ರೇಕನ್ನು ಅವರು ಸಿನಿಮಾ ರಂಗದಲ್ಲಿ ತೆಗೆದುಕೊಳ್ತಾರೆ. ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರುವಂಥ ಭವ್ಯ ಅವರು ಮಕ್ಕಳಿಲ್ಲ ಅನ್ನೋ ಕಾರಣಕ್ಕೆ 4 ದತ್ತು ತೆಗೆದುಕೊಂಡಿದ್ದಾರೆ. ಮದುವೆಯಾಗಿ 8 ನಂತರ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ನನ್ನ ಪ್ರೀತಿಯ ಹುಡುಗಿ ಸಿನಿಮಾದಲ್ಲಿ ಭವ್ಯ ರೀಎಂಟ್ರಿಯನ್ನು ತೆಗೆದುಕೊಳ್ತಾರೆ. ತಾಯಿ ಪಾತ್ರವನ್ನು ಇದರಲ್ಲಿ ಮಾಡ್ತಾರೆ. ಮುಂದೆ ಅಮೃತಧಾರೆ, ಮೊನಲಿಸಾ, ಸಜ್ಜನಿ, ಗಂಗೆ ಬಾರೆ ತುಂಗೆ ಬಾರೆ, ಗೀತಾ ಬ್ಯಾಂಗಲ್ ಸ್ಟೋರ್, ಚಕ್ರವ್ಯೂಹ ಸಿನಿಮಾಗಳಲ್ಲಿ ಭವ್ಯ ನಟಿಸ್ತಾರೆ. 2016 ಅಹಂ ಸಿನಿಮಾ ಆದ ನಂತರ ಭವ್ಯ ಮತ್ತೊಂದು ಬ್ರೇಕನ್ನು ತೆಗೆದುಕೊಳ್ತಾರೆ. ಎವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯನ್ನು ಅವರು ನಿಭಾಯಿಸ್ತಾರೆ. ಇನ್ಮುಂದೆ ಭವ್ಯ ಸಿನಿಮಾದಲ್ಲಿ ನಟಿಸೋದಿಲ್ಲ ಅಂತ ಅಂದುಕೊಳ್ಳುವ ಹೊತ್ತಿಗೆ ಇತ್ತೀಚೆಗಷ್ಟೇ ರಾಜತಂತ್ರ ಅನ್ನುವ ರಾಘವೇಂದ್ರ ರಾಜ್ಕುಮಾರ್ ಅವರ ಸಿನಿಮಾ ಮುಹೂರ್ತವನ್ನು ಮಾಡುತ್ತೆ. ಆ ಸಿನಿಮಾದಲ್ಲಿ ಭವ್ಯ ಅವರು ಕೂಡ ನಟಿಸ್ತಾ ಇದ್ದಾರೆ. 150 ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವ ಭವ್ಯ ಅವರಿಗೆ ದೊಡ್ಡ ಎರಡು ಕೊರಗಿದೆಯಂತೆ. ಒಂದು, ಅಣ್ಣವರ ಜೊತೆ ನಾಯಕಿ ಆಗಿಲ್ಲ ಅನ್ನೋದು. ಮತ್ತೊಂದು, ತಮ್ಮ ನಟನೆಗೆ ರಾಜ್ಯ ಪ್ರಶಸ್ತಿ ಸಿಕ್ಕಿಲ್ಲ ಅನ್ನೋದು. ಮೊದಲೇ ಕನಸಂತೂ ನನಸಾಗೋದಕ್ಕೆ ಸಾಧ್ಯವಿಲ್ಲ. ತಮ್ಮ ಎರಡನೆಯ ಕನಸು ರಾಜ್ಯ ಪ್ರಶಸ್ತಿ ಸಿಗುವಂಥ ಒಂದು ಒಳ್ಳೆಯ ಪಾತ್ರ ಭವ್ಯವರಿಗೆ ಸಿಗಲಿ ಅಂತ ನಾವು ಕೂಡ ಆಶಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ಇದು ಇವತ್ತಿನ ಟೂರಿಂಗ್ ಟಾಕೀಸ್. ನಮಸ್ಕಾರ.